ಕರ್ನಾಟಕ ಕೊಡಗು ಸಾಹಿತ್ಯ ಅಕಾಡೆಮಿ ನೂತನ ಅಧ್ಯಕ್ಷರಾಗಿ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಅವರು ಶನಿವಾರ ಅಧಿಕಾರ ವಹಿಸಿಕೊಂಡಿದ್ದಾರೆ. ನಗರದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಚೇರಿಯಲ್ಲಿ ರಿಜಿಸ್ಟ್ರಾರ್ ಅಜ್ಜಿ ಕುಟೀರ ಗಿರೀಶ್ ಅವರು ನೂತನ ಅಧ್ಯಕ್ಷರಿಗೆ ಆದೇಶ ಪತ್ರ ನೀಡಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಬಿದ್ದಾಟಂಡ ಎಸ್ ತಮ್ಮಯ್ಯ, ಅಮ್ಮಟಂಡ ಪಾರ್ವತಿ ಅಯ್ಯಪ್ಪ, ಬಾಚರಣಿಯಂಡ ಅಪ್ಪಣ್ಣ, ಕೊಡಗು ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷರಾದ ಬಿಜಿ ಅನಂತ ಶಯನ ಮತ್ತು ಬಳಗದವರು ನೂತನ ಅಧ್ಯಕ್ಷರಿಗೆ ಅಭಿನಂದಿಸಿದರು. ಅಧಿಕಾರ ಸ್ವೀಕಾರಕ್ಕೆ ಮೊದಲು ಮುಕ್ಕೊಳ್ಳು ವ್ಯಾಲಿಡ್ಯೂ ತಂಡದವರಿಂದ ಬಟ್ಟೆಪಾಠ ಹಾಡುವುದರ ಮೂಲಕ ಅಧ್ಯಕ್ಷರನ್ನು ಸಭಾಂಗಣಕ್ಕೆ ತರಲಾಯಿತು. ನೆಲ್ಲಕ್ಕೆ ನಡುಬಾಡೆಯಲ್ಲಿ ಬಾಳುಪಾಟ್ ತಂಡದವರು ಕಾವೇರಿ ಮಾತೆಯನ್ನು ಸುಸ್ಥಿತಿ ಹಾಡಿದರು. ನಂತರ ಚಾಮೀರ ದಿನೇಶ್ ಬೆಳ್ಳಪ್ಪನವರು ಒಕ್ಕಣೆ ಕಟ್ಟಿ ದೇವರ ಹೆಸರಿನಲ್ಲಿ ಅಧ್ಯಕ್ಷರ ಮುಂದಿನ ದಿನಗಳ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲೆಂದು ಅರ್ಪಣೆಯ ನುಡಿಗಳನ್ನಾಡಿದರು. ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಅಕಾಡೆಮಿಯ ಸರ್ವ ಸದಸ್ಯರ ನೇಮಕಾತಿಯ ನಂತರ ಸಭೆ ಕರೆದು ಮುಂದಿನ ಕಾರ್ಯಯೋಜನೆಯನ್ನು ರೂಪಿಸುವುದರ ಮೂಲಕ ಕಾರ್ಯಪ್ರವೃತ್ತರಾಗುವಂತೆ ಹೇಳಿದರು. ಸರ್ವ ಸದಸ್ಯರು ಹಾಗೂ ಜನಾಂಗಗಳ ಒಗ್ಗೂಡುವಿಕೆಯಿಂದ ಅಕಾಡೆಮಿಯ ಕಾರ್ಯಕ್ರಮಗಳನ್ನು ಉನ್ನತ ಮಟ್ಟದಲ್ಲಿ ಮುನ್ನಡೆಸಿಕೊಡುವುದು ಸರ್ವರ ಅಗತ್ಯವೆಂದು ಬಯಸಿದರು. ರಿಜಿಸ್ಟ್ರಾರ್ ಎಸಿ ಗಿರೀಶ್ ಅವರು ಅಕಾಡೆಮಿಯ ಕಾರ್ಯೋದ್ದೇಶವನ್ನು ಸಂಕ್ಷಿಪ್ತವಾಗಿ ಸಭೆಗೆ ವಿವರಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಮನೆಯ ಪಂಡ ಕಾಂತಿ ಸತೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ನಾಡಿನ ನಲ್ಲದು ನೇರ ನಲ್ಲಾಮೆನ ಕೊಂಡಾಡೋಕಾಯಿತು. ಅಧಿಕಾರಕ್ಕೆ ಬಂದನುಳ್ಳಂತ ಈ ನಾರತ್ತು ಇಂದು ತೊಟ್ಟು ಮುಂದರ ಅವು ನಡಪಂತ ನಡೆಲು ಹೋಗುವಂತ ಬಟ್ಟೆಲು ಏದು ಕಲ್ಲು ಮುಳ್ಳುಕಾಂಗತ್ತೆ. ಕಣ್ಣಕ್ಕೆ ಬಂದದು ಕುಯ್ಬುಲು ಪೋಯ್ತು, ಮಂಡೆಗೆ ಬಂದದು ತನ್ಮಿಲ್ ಜಾರಿತು, ಕೈಗೆ ಬಂದದು ಒಯ್ಲು ಪೋಯ್ತು. ಒಂದು ತೊಟ್ಟು ನೂರೋಳ ಕೈವಾಯು ಮೇಲು ಮಾಡಿತು ಮಾಡುವಂಥ ಎಲ್ಲ ಕಾರ್ಬಾರನ್ನು ಅಂದೋಳತೆ ಮಾಡೋದಕ್ಕೆ ಈ ಉಲಗ ಕಡಿಪೋಪನಕ್ಕೆ ಮಾಡುವಂಥದ್ದು ಈ ಬೊಮ್ಮಲೆ ಕೊಡಂಗಕ್ಕೆ ಅಡಂಗಿತ್ತುಳ್ಳಂಥ ಎಲ್ಲ ಒಕ್ಕಡೊಕ್ಕಡ ಗುರುಕರಣಂಗಡ. ವಿಶೇಷವಾಯಿತು ಅಜ್ಜಿನಿಕಂಡ ಒಕ್ಕಡ ಗುರುಕರಣಂಗಡ ಇಗುದಪ್ಪ ಕಾವರ ಮೇರ ಮಾತಾಯಿ ಮಾಗುರರ ಪಾದಕಡ ಬುದ್ದಿತ್ತು ನಂಗೆ ಇಂದು ಓಡಿತು ಅಂಗಳ ನಂಗ ತಕ್ಕರ ತೊಡೆ ಬರಬಾಡ್ಯವ. ದೇವರ ತೊಟ್ಟಿತ್ತು ಚಾಮರ ದಿನೇಶ್ ಬೆಳೆ ಪಣೆ ಹೆಂಗ ನಾ ತಕ್ಕ.